Badana badana mujhe Sharada Sharada mujhe badana ಸುಮಸುಜೇಂದ್ರ ಅವರ ದೇಶ ವಿದೇಶಗಳ ಸಂಗೀತ ಪ್ರವಾಸದ ಸಮಯದಲ್ಲಿ ವಿ ಎಸ್ ರಾಜಗೋಪಾಲ್ ಅವರೇ ಬಕ್ಕವಾದ್ಯವನ್ನು ಒದಗಿಸಿ ಡಾಕ್ಟರ್ ಸುಮಸುಜೇಂದ್ರ ಅವರ ಕಚೇರಿಗಳನ್ನು ಒಂದು ರೀತಿಯಲ್ಲಿ ಮೆರೆಯುವಂತೆ ಮಾಡಿದಂತಹ ಶ್ರೇಯಸ್ಸಿಗೆ ಅವರು ಶಂಕರ ಭಗವತ್ಪಾದರು ಒಬ್ಬ ಮಹಾನ್ ಸಿದ್ಧಾಂತಿ ಅಷ್ಟೇ ಅಲ್ಲ, ಬರೀ ನಾವು ಸಿದ್ಧಾಂತಕ್ಕೆ ಅವರನ್ನು ಸೀಮಿತಗೊಳಿಸ್ಬಿಟ್ಟಿದ್ದೀವಿ, ಅನ್ವಯ ಮಾಡಿಬಿಟ್ಟಿದ್ದೀವಿ. ಆದರೆ ಕರ್ನಾಟಕ ಸಂಗೀತದ ಮಹಾನ್ ಥಿಂಕರ್ ಶಂಕರ ಭಗವತ್ಪಾದರು. ಇರೋದು ವೇದಿಕೆ ಮೇಲೆ ಇಂಥ ಹಿರಿಯರು, ಗಣ್ಯರು, ಪೂಜ್ಯರು ಕೂತಿರೋದು, ಅವರ ಮುಂದೆ ನಾನು ಕೂತು ಒಂದು ಸನ್ಮಾನ ತಗೊಂಡಿದ್ದು ನನ್ನ ಬಹಳ ಜನ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಖಂಡಿತ ಹೇಳಕ್ಕೆ ಬಯಸ್ತೇನೆ. ಸದ್ಗುರು ಶ್ರೀ ತ್ಯಾಗರಾಜ ಸನ್ಮಾನ್ ಅವಾರ್ಡ್ ಇವತ್ತು ವಿಶೇಷವಾಗಿ ಸದ್ಗುರು ಶ್ರೀ ತ್ಯಾಗ ಬ್ರಹ್ಮ ಆರಾಧನಾ ಏನೊಂದು ಕೈಂಕರ್ಯ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಶ್ರೀಮಾನ್ ರಾಧಾಕೃಷ್ಣನ್ರವರ ನೇತೃತ್ವದಲ್ಲಿ. ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲ ಗಮನಿಸಿದ್ದೇವೆ. Artists of Carnatic music have been honored, and by honoring these great three artists, the fraternity of the music world and the Rasikas, we are being honored, because we are honoring one of the greatest and eminent artists of Carnatic music. ನಾದಬ್ರಹ್ಮ ಸದ್ಗುರು ತ್ಯಾಗರಾಜರ 176ನೇ ಆರಾಧನೆಯ ಈ ಮಹಾ ಸಮಾರಂಭದಲ್ಲಿ
ಸದ್ಗುರು ಶ್ರೀ ತ್ಯಾಗರಾಜ ಬ್ರಹ್ಮ ಆರಾಧನಾ ಕೈಂಕರ್ಯಂ ಟ್ರಸ್ಟ್ ಬಹಳ ಅರ್ಥಪೂರ್ಣವಾದ ಕೆಲಸವನ್ನು ಮಾಡ್ತಾ ಇದೆ. 7 ದಿವಸಗಳ ಈ ಸಂಗೀತ ಸಮಾರಾಧನೆಯಲ್ಲಿ 100 ಕರ್ನಾಟಕದ ಕಲಾವಿದರು ಭಾಗವಹಿಸಿ ಅಥವಾ ವಿಶ್ವದ ಎಲ್ಲ ಕಲಾವಿದರು ಭಾಗವಹಿಸಿ ತ್ಯಾಗರಾಜ ಸ್ವಾಮಿಗಳಿಗೆ ತಮ್ಮ ಗೌರವ ಸಮರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು 3 ಕರ್ನಾಟಕದ ಕಲಾವಿದರಿಗೆ ಈ ಒಂದು ಭಾರತಿ ತ್ಯಾಗರಾಜ ಸನ್ಮಾನ್ ಪ್ರಶಸ್ತಿಯನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ತೃಪ್ತಿ, ನನಗೆ ಸಂತೋಷವಾಗಿದೆ. ನನಗೆ 150 ಟೈಟಲ್ಸ್ ಬಂದಿದೆ, 49 ಪ್ರಶಸ್ತಿಗಳು ಬಂದಿವೆ. ಆದರೆ ಇವತ್ತು ಈ ಪವಿತ್ರವಾದಂತಹ ಈ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದು ನನಗೆ ತುಂಬ ತೃಪ್ತಿ ನೆಮ್ಮದಿಯನ್ನು ಕೊಟ್ಟಿದೆ. ಇದೊಂದು ಭಾಳ ವಿಶಿಷ್ಟವಾದಂತಹ ಕಾರ್ಯಕ್ರಮ. 100 ಕಲಾವಿದರು ಭಾಗವಹಿಸಿ ತಮ್ಮ ಕಲಿತಂತಹ ವಿದ್ಯೆಯನ್ನು ತಾಯಿ ಶಾರದೆಗೆ ಹಾಗೂ ತ್ಯಾಗ ಬ್ರಹ್ಮರಿಗೆ ಅರ್ಪಣೆ ಮಾಡುವಂಥದ್ದು ಬೆಂಗಳೂರಿನಲ್ಲಿ ಇದೇ ಮೊದಲು ಈ ಒಂದು ಮಟ್ಟ ನಡೀತಾ ಇರೋದು. ಹೀಗೆ ಈ ಕೈಂಕರ್ಯ ಮುಂದುವರಿಯಲಿ. ಕರ್ನಾಟಕದ ಕಲಾವಿದರು ಬೆಂಗಳೂರಿನಲ್ಲಿ ಇಂತಹ ಒಂದು ಸಂಗೀತ ಸಮಾರಾಧನೆ ಆಗಾಗ ಆಗ್ತಾ ಇರಲಿ ಅಂಥೇಳಿ ನಾನು ಆತ್ಮೀಯವಾಗಿ ಎಲ್ರಿಗೂ ಕೃತಜ್ಞತೆಗಳ ಸಮರ್ಪಣೆ ಮಾಡ್ತಾ ನಮ್ಮ ಈ ಸದ್ಗುರು ತ್ಯಾಗರಾಜ ತ್ಯಾಗಬ್ರಹ್ಮ ಆರಾಧನಾ ಕೈಂಕರ್ಯಂ ಈ ಟ್ರಸ್ಟಿಗೆ ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮಾನ್ಯ ಶ್ರೀ ರಾಧಾಕೃಷ್ಣ ಅವ್ರಿಗೂ, ಡಾಕ್ಟರ್ ಸುಮಾ ಸುಧೀಂದ್ರ ಅವ್ರಿಗೂ, ನಾಗಮಣಿ ಶ್ರೀನಾಥ್ ಅವ್ರಿಗೂ, ತುಮಕ್ಕೆಲ್ಲ ಸಿಬ್ಬಂದಿ ವರ್ಗದವರೆಗೂ ನನ್ನ ಆತ್ಮೀಯವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸರ್ವರನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇಲ್ಲ, ನಾನು ಹೇಳೋದು ಸಂಗೀತದಲ್ಲಿ ಎಷ್ಟೋ ಜನ ಹೇಳ್ತಾರೆ ಯಾರೋ ಸಂಗೀತ ಹಾಡಲ್ಲ ಅಂತ, ಖಂಡಿತ ಇಲ್ಲ. ಇನ್ನೂ ಜಾಸ್ತಿ ಆಗಿದೆ ಸಂಗೀತ ಅನ್ನೋಂಥದ್ದು, ಯಾಕೆಂದರೆ ಈಗ ನಿಮ್ಮ ಹತ್ರ ಮೀಡಿಯಾಗಳಿದೆ, ಆದ್ದರಿಂದ ನೀವು ಹಿಂದೆ ಕಾಲದ ಅದಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಭಾಳ ಪ್ರತಿಭಾವಂತ ಯುವ ವಿದ್ವಾಂಸರು ಕನ್ನಡ ಸಂಗೀತದಲ್ಲಿ ಇವತ್ತಿದ್ದಾರೆ. ಸುಮ್ಮನೆ ಏನೋ ಹೇಳಿಬಿಡ್ತಾರೆ ಅಷ್ಟೇ, ಅದು ಆವಾಗಲೂ ಇತ್ತು ಈಗಲೂ ಇದೆ ಅಷ್ಟೇ. ಆದರೆ ವೇದಗಳಿರತಕ್ಕ ಕನ್ನಡ ಸಂಗೀತ ಇದೆ, ಅದಕ್ಕೆ ಹೋಯಿತು ಮುಗಿತು ಅನ್ನೋ ಹಾಗಿದ್ರೆ ಇಲ್ಲ. ಇವತ್ತು ಪ್ರತಿ ಒಂದು ಮನೆಯವರೆಗೂ ಒಬ್ಬ ಮಕ್ಕಳಿಗೆ ಸಂಗೀತವನ್ನು ಕಲಿಸಬೇಕು ಅಂತಹ ಒಂದು ಸಂಪ್ರದಾಯ ಬೆಳೆದಿದೆ. ಇವಾಗ ಹಿಂದೆ ಆಗಿರಲಿಲ್ಲ, ಇವತ್ತು ಸಂಗೀತ ಬೆಳೆದಿದೆ. ಯಾರೂ ಯಾವ ಆತಂಕವನ್ನು ಪಡಬೇಕಾದಿಲ್ಲ. ನಮ್ಮ ಸಂಗೀತ ಈ ಯುವಕರ ಕೈಯಲ್ಲಿ ಬಹಳ ಸುರಕ್ಷಿತವಾಗಿದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.